ಕಾರ್ಕಳದ ವಿವಾದಾತ್ಮಕ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ಚುರುಕುಗೊಳಿಸಿರುವ ಕಾರ್ಕಳ ನಗರ ಪೊಲೀಸರು ರಾಜಧಾನಿ ಬೆಂಗಳೂರಿಗೆ ತೆರಳಿ ನಕಲಿ ಪರಶುರಾಮ ಮೂರ್ತಿ ನೀಡಿದ್ದಾರೆ ಎನ್ನಲಾದ ಕೃಷ್ಣ ಆರ್ಟ್ ವರ್ಲ್ಡ್ ಮಾಲಕ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಿಸಿ ಕಂಚಿನದ್ದೆನ್ನಲಾದ ಮೂರ್ತಿಯ ಬಿಡಿಭಾಗಗಳನ್ನು ವಶಕ್ಕೆ ಪಡೆದು ಕಾರ್ಕಳಕ್ಕೆ ತಂದಿದ್ದಾರೆ ಉಡುಪಿ ನಿರ್ಮಿತಿ ಕೇಂದ್ರದಿಂದ ಟೆಂಡರ್ ಪಡೆದಿದ್ದ ಕೃಷ್ಣ ಅವರು ಕಂಚಿನ ಮೂರ್ತಿ ಬದಲು ಫೈಬರ್ನ ನಕಲಿ ಮೂರ್ತಿ ಪೂರೈಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಜೂನ್ ತಿಂಗಳಿನಲ್ಲಿ ದಾಖಲಾಗಿದ್ದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಕಾರ್ಕರ ನಗರ ಠಾಣೆಯಲ್ಲಿ ನಲ್ಲೂರು ಕೃಷ್ಣ ಎಂಬವರಿಂದ ದೂರು ದಾಖಲಾಗಿತ್ತು ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಪಡೆದು ನಕಲಿ ಮೂರ್ತಿ ನೀಡಿದ್ದಾಗಿ ಆರೋಪ ವ್ಯಕ್ತವಾಗಿದೆ ಇದೀಗ ಬೆಂಗಳೂರಿನ ಗೋಡೌನ್ಗೆ ದಾಳಿ ನಡೆಸಿ ಮೂರ್ತಿಯ ಬಿಡಿ ಭಾಗಗಳನ್ನು ವಶಕ್ಕೆ ಪಡೆದಿದ್ದಾರೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿರುವ ಥೀಮ್ ಪಾರ್ಕ್ನಲ್ಲಿ ಬೃಹತ್ ಗಾತ್ರದ ಪರಶುರಾಮರ ಮೂರ್ತಿ ಸ್ಥಾಪನೆ ಮಾಡಲಾಗಿತ್ತು ಆದರೆ ಕಂಚಿನ ಮೂರ್ತಿ ಎಂದು ನಕಲಿ ಫೈಬರ್ ಮೂರ್ತಿ ತಯಾರಿಸಲಾಗಿತ್ತು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದನ್ನು ಉದ್ಘಾಟನೆ ಮಾಡಿದ್ದರು ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನ್ಯಾಲು ಉದಯಕುಮಾರ್ ಶೆಟ್ಟಿ ಅವರು ಈ ಪ್ರಕರಣದಲ್ಲಿ ವಂಚನೆ ಆಗಿದೆ ಎಂದು ದೂರು ದಾಖಲಿಸಿದರು